ವಿಕ್ಷಕರೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಸಿಗ್ತಾ ಇದೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿಗಳು ಹೌದು ವೀಕ್ಷಕರ ಇದನ್ನು ನೀವೆಲ್ಲರೂ ಕೂಡ ನಂಬಲೇಬೇಕು ಬಿಕಾಸ್ ಇದೊಂದು ನಮ್ಮ ಕರ್ನಾಟಕ ಹಾಗೂ ನಮ್ಮ ರಾಷ್ಟ್ರೀಯ ಸರ್ಕಾರಗಳಿಂದ ಬಂದಿರುವಂತಹ ಒಂದು ಆದೇಶವಾಗಿರುತ್ತದೆ ಯಾರ್ಯಾರು ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂಥವರು ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ನೀವು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗಾಗಿ ಕೊನೆವರೆಗೂ ನೋಡಿ ನೋಡಿ ನೀವು ಇಂಥ ವೀಡಿಯೋಸ್ನ ನೋಡೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಏನೂ ಆಗೋದಿಲ್ಲ ಕೆಲವೇ ನಿಮಿಷದ ವೀಡಿಯೋ ಇದಾಗಿರುತ್ತೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ನೋಡಿ ಇವಾಗ ಹೆಣ್ಣು ಮಕ್ಕಳಿಗೆ ನಿಮಗೆ ಸಿಗಲಿದೆ ಎರಡು ಲಕ್ಷ ರೂಪಾಯಿಗಿಂತ ಅಧಿಕ ಹಣ ಹೌದು ವೀಕ್ಷಕರ ನಮ್ಮ ಕರ್ನಾಟಕ ಸರ್ಕಾರ ಒಂದು ಯೋಜನೆ ನಿಮಗೆಲ್ಲರಿಗೂ ಕೂಡ ಇದು ಗೊತ್ತಿರಬಹುದು ಬಟ್ ಇದನ್ನು ಹೇಗೆ ಪಡೆದುಕೊಳ್ಬೇಕು ಇದನ್ನು ಇವರು ಮತ್ತೊಮ್ಮೆ ಅಪ್ಡೇಟ್ ಮಾಡಿರುವಂಥದ್ದು ಅಂತಂದರೆ ಅವಾಗೆಲ್ಲ ತುಂಬ ಕಡಿಮೆ ಹಣ ಸಿಗ್ತಾ ಇತ್ತು ನೀವು ಅನ್ಕೋಬಹುದು ಸರ್ ಈ ಯೋಜನೆಯಿಂದ ಇಷ್ಟೊಂದು ಹಣ ಸಿಗೋದಿಲ್ಲ ಅಂತ ಇಲ್ಲ ವೀಕ್ಷಕರ ಇವಾಗ ಇವರು ಮತ್ತೊಂದು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ಸಿಗಲಿದೆ ಇಲ್ಲಿ ಎರಡು ಲಕ್ಷ ರೂಪಾಯಿಗಿಂತ ಅಧಿಕ ಹಣ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಒಬ್ಬರಾದರೂ ಹೆಣ್ಣು ಮಕ್ಕಳಿದ್ರೆ ನೀವು ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆವರೆಗೂ ನೋಡಿ

ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳಿದ್ರೆ ನಿಮಗೆ ಇಲ್ಲಿ ಸಿಗಲಿದೆ ಎರಡು ಲಕ್ಷ ರೂಪಾಯಿ ಇದನ್ನು ಯಾವ ರೀತಿ ಪಡ್ಕೊಳ್ಬಹುದು ಮತ್ತು ಇದನ್ನ ಎಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಇದು ಬರುತ್ತಾ ಏನು ಮಾಹಿತಿ ಸರ್ ಯಾವ ರೀತಿ ಇದನ್ನ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಫೀಸ್ ಇರುತ್ತಾ ಇದು ಯಾವುದೇ ರೀತಿ ಲೋನು ಅಲ್ಲ ಏನೂ ಅಲ್ಲ ವೀಕ್ಷಕರೇ ನೋಡಿ ಇದನ್ನು ಎಲ್ಲವನ್ನು ಕೂಡ ನಾನು ನಿಮಗೆ ಕಂಪ್ಲೀಟ್ಲಿ ತಿಳಿಸಿಕೊಡ್ತೇನೆ ಇದೊಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ದಯವಿಟ್ಟು ಕೊನೆವರೆಗೂ ನೋಡಿ ಓಕೆ ಇವೆಲ್ಲವನ್ನು ತಿಳಿಸಿಕೊಳ್ಳುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಕಂಟೆಂಟನ್ನು ಅನ್ನು ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಫೇಕ್ ನ್ಯೂಸ್ ಅನ್ನು ನಾವು ನಮ್ಮ ಚಾನಲ್ಲಿ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಬಹುದು ಇದರಿಂದ ನಿಮಗೂ ಕೂಡ ಒಂದು ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಒರಿಜಿನಲ್ ಇಫಾರ್ಮೇಷನೇ ಸಿಗುತ್ತೆ ಅಂತ ನಾನು ನಿಮ್ಮಲ್ಲಿ ಭರವಸೆ ಕೊಡ್ತಾ ಇದ್ದೇನೆ ನಾವು ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಎಲ್ಲರೂ ಕೂಡ ನಮ್ಮಂತಹ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಮತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ತಪ್ಪದೇ ಲೈಕ್ ಮಾಡಿ ನಾನು ಈ ವಿಡಿಯೋಗೆ ಕೇವಲ ನಿಮ್ಮಿಂದ ಫೈವ್ ಹಂಡ್ರೆಡ್ ಅನ್ನ ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಈ ಫೈವ್ ಹಂಡ್ರೆಡ್ ಲೈಕ್ನ ದೊಡ್ದಲ್ಲ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಅಂದ್ರೆ ತುಂಬ ಕಷ್ಟಪಟ್ಟಿರ್ತವೆ ನಮ್ಮ ಶ್ರಮಕ್ಕಾಗಿ ನಿಮ್ಮ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾವೆ ಓಕೆ ವೀಕ್ಷಕರೇ ನೋಡಿ ಇಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ ಅವ್ರಿಗೆ ಎರಡು ಲಕ್ಷದವರೆಗೂ ಹಣ ಸಿಗ್ತಾ ಇದೆ ಹೌದು ವೀಕ್ಷಕರೇ ಇದು ನಿಮ್ಮ ಕೈಲಿ ನಂಬಲಿಕ್ಕೆ ಆಗಲಿಲ್ಲ ಕೂಡ ನಂಬಿ ಬಿಕಾಸ್ ಇಲ್ಲಿ ನಾನು ಹೇಳ್ತಾನೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಕೇಂದ್ರ ಸರ್ಕಾರ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ರಾಜ್ಯ ಸರ್ಕಾರ ದೇಶದಲ್ಲಿ ವಾಸಿಸುವ ಮಹಿಳೆಯರ ಸಬಲೀಕರಣ ಇದಕ್ಕೆ ಉಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಹಲವಾರು ಯೋಜನೆಗಳನ್ನು ಪರಿಚಯಿಸಿವೆ ಅಂತ ಹೇಳಿದ್ದಾರೆ ಮತ್ತೆ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಬೇಕಾಗುವ ಬೇರೆ ಬೇರೆ ರೀತಿಯ ಸೌಲಭ್ಯ ಕೂಡ ಮಾಡಿಕೊಡಲಾಗಿದೆ ಇದರ ಜೊತೆ ಜೊತೆಯಲ್ಲಿ ಹೆಣ್ಣು ಮಗುವಿನ ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಮತ್ತೊಮ್ಮೆ ಅದನ್ನು ಇಲ್ಲಿ ಪರಿಷ್ಕರಣ ಮಾಡಿಬಿಟ್ಟು ಮತ್ತೊಮ್ಮೆ ಅದನ್ನು ನಾವಿಲ್ಲಿ ನಿಮಗೆ ಹೇಳಲಿದ್ದೇವೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಬೇಕಾಗುತ್ತೆ ಇದನ್ನು ಯಾಕಪ್ಪ ಇವರು ಎರಡು ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ವೀಕ್ಷಕರೇ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೆಣ್ಮಕ್ಳು ಊಟಿದ್ರೆ ಅವ್ರಿಗೆ ಮದುವೆ ಮಾಡಬೇಕು ಆ ಖರ್ಚು ಈ ಖರ್ಚು ಎಲ್ಲ ಖರ್ಚು ಕೂಡ ಇಲ್ಲಿ ಹೆಣ್ಮಕ್ಳಿಗೆ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಹೆಣ್ಮಕ್ಳು ಮನೆಗೆ ಬಾರ ಅಂತ ಇಲ್ಲಿ ಎಷ್ಟೋ ಜನರು ಅಂತಿರುವಂಥದ್ದು ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ರಾಷ್ಟ್ರೀಯ ಸರ್ಕಾರ ಮಹಿಳಾ ಸಬಲೀಕರಣಕ್ಕೋಸ್ಕರ ಅಂತ ಹತ್ತು ಹಲವಾರು ಯೋಜನೆಗಳನ್ನು ತಗೊಂಡು ಬಂದಿದ್ದಾರೆ ಅದರಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಈ ಯೋಜನೆ ಯಾಗಿರುತ್ತೆ ಈ ಯೋಜನೆಯಲ್ಲಿ ಇವಾಗ ಹೆಣ್ಣು ಮಗುವಿನ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತುಕೊಳ್ಳುವುದಲ್ಲದೆ ಹೆಣ್ಣು ಮಗುವಿನ ಮದುವೆಯ ಸಂದರ್ಭದಲ್ಲಿ ಅಗತ್ಯ ಇರುವ ಮೀನ್ಸ್ ನಿಮಗಿನ್ನ ಹಣವನ್ನು ಕೊಡ್ತಾ ಇರುವಂಥದ್ದು ಯಾವ ರೀತಿ ಕೊಡ್ತಾರೆ ಅಂತಂದರೆ ಇವಾಗ ನಿಮ್ಮ ಮದುವೆಗೆ ಇವರು ಅಂತಂದರೆ ಇವಾಗ ಯಾವುದೇ ಆದರೂ ತಗೊಳ್ಳಿ ಯಾವುದೇ ಕ್ಯಾಟಗರಿ ಮಹಿಳೆಯರಾಗಲಿ ಅವರಿಗೆ ಇಲ್ಲಿ ಹಣವನ್ನು ಕೊಡ್ತಾ ಇರುವಂಥದ್ದು ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಕೇಳಬಹುದು ಸರ್ ಏನಿದು ಮದುವೆಯಲ್ಲಿ ಹಣ ಕೊಡ್ತಾರೆ ಏನಿದು ನಿಜಾನ ಅಂತ ಹೌದು ವೀಕ್ಷಕರೇ ಇದಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದನ್ನ ಹೇಳ್ತಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಬಟ್ ಭಾಗ್ಯಲಕ್ಷ್ಮಿ ಯೋಜನೆ ಅಯ್ಯೋ ಬಿಡಿ ಇದು ಗೊತ್ತು ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಚಾನ್ಸ್ ಕೂಡ ಇರುತ್ತೆ ಹಾಗೆ ಮಾಡಬೇಡಿ ದಯವಿಟ್ಟು ಕೊನೆವರೆಗೂ ನೋಡಿ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಇದನ್ನ ಹೇಳ್ತಾರೆ ಇದ್ರ ಬಗ್ಗೆ ಮತ್ತೊಮ್ಮೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಇವರು ನಮ್ಮ ಕರ್ನಾಟಕ ಸರ್ಕಾರದವರು ಕೊಟ್ಟಿರುವಂತದ್ದು ಅವೇನು ಅನ್ನೋದನ್ನ ತಿಳಿಸಿಕೊಡ್ತೇನೆ ನೋಡಿ ಭಾಗ್ಯಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಜನಿಸುವ ಹೆಣ್ಣು ಮಗುವಿಗಾಗಿಯೇ ಇರುವ ಯೋಜನೆಯಾಗಿದ್ದು ಯಾವುದೇ ಕುಟುಂಬದಲ್ಲಿ ಹೆಣ್ಣು ಮಗು ಜನಿಸಿದ ತಕ್ಷಣ ಆ ಮಗುವಿನ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಬಾಂಡ್ ನೀಡುತ್ತದೆ ನೋಡಿ ಇದು ತುಂಬಾ ಅಂದ್ರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಯಾರ್ಯಾರು ಹಳ್ಳಿಯಲ್ಲಿ ಈ ರೀತಿ ಜನಗಳಿರ್ತಾರೆ ಮತ್ತು ತುಂಬ ಜನರಿಗೆ ಓದಲಿಕ್ಕೆ ಬರೋದಕ್ಕೆ ಬರೋದಿಲ್ಲ ಮತ್ತು ಈ ವಿಷಯ ಎಲ್ಲ ಗೊತ್ತಿದ್ದರೂ ಕೂಡ ಇಂಥ ಕೆಲವೊಂದು ವಿಷಯ ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಂಥ ಅವರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗೇ ಆಗುತ್ತೆ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿ ನಿಮಗೆ ಯಾರು ಗೊತ್ತಿರ್ತಾರೆ ಅವರಿಗೆ ನೋಡಿ ಇವಾಗ ಇವಾಗ ನೀವು ನಿಮಗೆ ಹೆಣ್ಣು ಮಕ್ಕಳು ಇದ್ದರೆ ಸಾಕು ಅವರ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಒಂದು ಬಾಂಡನ್ನು ಇವರು ನೀಡ್ತಾರೆ ಅಂತಲೇ ಹೇಳ್ಬಹುದು ಇದನ್ನು ಪಡೆದುಕೊಂಡಿರುವ ಹೆಣ್ಣು ಮಗು ಮದುವೆಯ ವಯಸ್ಸಿಗೆ ಬಂದಾಗ ಅಥವಾ ಆ ಇಪ್ಪತ್ತೊಂದು ವರ್ಷ ವಯಸ್ಸು ಆದಾಗ ಎರಡು ಲಕ್ಷ ರೂಪಾಯಿಗಳನ್ನು ಸರ್ಕಾರ ನೀಡುತ್ತದೆ ಈ ಹಣವನ್ನು ಹೆಣ್ಣು ಮಗುವಿನ ಮದುವೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪಾಲಕರು ಬಳಸಿಕೊಳ್ಳಬಹುದಾಗಿದೆ ಅಂತ ಇದನ್ನ ಹೇಳಲಾಗುತ್ತಿದೆ ನೋಡಿ ಗೃಹ ಸಾರಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತಂದರೆ ಇವಾಗ ಏನು ಅಂದ್ಕೊಳ್ತಾ ಇದ್ರು ಮದುವೆಗೆ ಮಾತ್ರ ಇದನ್ನು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದರು ಬಟ್ ಇದನ್ನು ಮದುವೆಗೆ ಮಾತ್ರ ಕೊಡ್ತಾ ಇಲ್ಲ ಮದುವೆ ಜೊತೆಗೆ ನೀವು ಏನಾದರೂ ಬೇರೆ ಏನಾದರೂ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದರೂ ಕೂಡ ನಿಮಗೆ ಈ ಹಣವನ್ನು ಕೊಡ್ತಾ ಇರುವಂಥದ್ದು ನೋಡಿ ಯಾರಿಗೆ ಸಿಗಲಿದೆ ಈ ಗೃಹಲಕ್ಷ್ಮಿ ಬಾಂಡ್ ಅಂತಂದರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಸಿಗುತ್ತಾ ಅಂತ ನೋಡಿದಾದರೆ ನೋಡಿ ಒಂದು ಮನೆಯಲ್ಲಿ ಜನಿಸಿದ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಒಂದೇ ಮನೆಯಲ್ಲಿ ಇರುವಂತಹ ಎರಡು ಹೆಣ್ಣು ಮಕ್ಕಳಿಗೆ ಈ ಗೃಹಲಕ್ಷ್ಮಿ ಮೀನ್ಸ್ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಇವರು ನೀಡ್ತಾ ಇರುವಂಥದ್ದು ನೋಡಿ ಇದು ಐವತ್ತು ಸಾವಿರ ರೂಪಾಯಿಗಳ ಬಾಂಡ್ ಆಗಿದ್ದು ಹದಿನೆಂಟು ವರ್ಷಕ್ಕಿಂತ ಮೊದಲು ಮದುವೆ ಮಾಡುವ ಹೆಣ್ಣು ಮಕ್ಕಳಿಗೆ ಕೊಡಲಾಗುವುದಿಲ್ಲ ಅಂತ ಇವರು ಡೈರೆಕ್ಟಾಗಿ ಹೇಳಿದ್ದಾರೆ ಮತ್ತೆ ಮನೆಯ ಇಬ್ಬರು ಹೆಣ್ಣು ಮಕ್ಕಳು ಈ ಯೋಜನೆಯ ಪ್ರಯೋಜನ ಪಡೆಯಬಹುದು ಅಂತ ಹೇಳಿದ್ದಾರೆ ಮತ್ತೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಆರರ ನಂತರ ಜನಿಸಿದ ಹೆಣ್ಣು ಮಕ್ಕಳು ಈ ಬಾಂಡ್ ಪಡೆದುಕೊಳ್ಳಲು ಅರ್ಹರಾಗಿದ್ದಾರೆ ಅಂತ ಇದನ್ನು ಹೇಳುತ್ತಿದ್ದಾರೆ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಮೀರಿರಬಾರದು ಅಂತ ಹೇಳ್ತಾರೆ ನೋಡಿ ನಿಮ್ಮ ಟೋಟಲ್ ಆ್ಯನ್ಯಲ್ ಇನ್ಕಮ್ ಅಂತ ನಿಮ್ಮ ಇನ್ಕಮ್ ಅಲ್ಲಿ ಇರುತ್ತೆ ಅದು ಎರಡು ಲಕ್ಷನ ಮೀರಿರಬಾರ್ದು ಮೀರಿರೋದಿಲ್ಲ ಕಾಮನ್ ಆಗಿ ಬಟ್ ನೋಡಿ ಒಂದ್ಸರಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಹಾಗಿದ್ರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ನೋಡಿ ನೀವು ಗ್ರಹ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದುಕೊಳ್ಳಲು ಬೇಕಾಗುವ ದಾಖಲಾತಿಗಳು ನೋಡೋದಾದ್ರೆ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪೋಷಕರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತೆ ಇಲ್ಲಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ ಮಗುವಿನ ಹಾಗೂ ಪೋಷಕರ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಮತ್ತು ವಿಳಾಸದ ಪುರಾವೆ ಬೇಕಾಗುತ್ತೆ ಹೆಣ್ಣು ಮಗುವಿನ ಜನನ ಪ್ರಮಾಣಪತ್ರ ಇಲ್ಲಿ ನಿಮಗೆ ಬೇಕಾಗುತ್ತೆ ಇವೆಲ್ಲವೂ ಕೂಡ ತುಂಬ ಅವಶ್ಯಕವಾಗಿರುವಂತಹ ಇಲ್ಲಿ ಡಾಕ್ಯುಮೆಂಟ್ಸ್ ಆಗಿರುತ್ತವೆ ಇವು ನೀವು ಕಡ್ಡಾಯವಾಗಿ ನಿಮ್ಮ ಬಳಿ ಇರಬೇಕಾಗುತ್ತೆ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದುಕೊಳ್ಳಲು ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಗು ಜನಿಸಿದ ತಕ್ಷಣ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬೇಕು ನೀವು ಮಾಡಿದರೆ ಮಾತ್ರ ನಿಮಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡು ಸಿಗುತ್ತೆ ಅಂತಲೇ ಹೇಳಬಹುದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಈ ಡೇಟಾವನ್ನು ಸರ್ಕಾರಕ್ಕೆ ತಲುಪಿಸಿ ಭಾಗ್ಯಲಕ್ಷ್ಮಿ ಬಾಂಡ್ ನಿಮ್ಮ ಕೈ ಸೇರುವಂತೆ ಮಾಡುತ್ತಾರೆ ನಿಮ್ಮ ಒಮ್ಮೆ ನಿಮ್ಮ ಮಗುವಿನ ಹೆಸರಿಗೆ ಬಾಂಡ್ ಮಾಡಿಸಿದ ನಂತರ ಆ ಹೆಣ್ಣು ಮಗು ಇಪ್ಪತ್ತೊಂದು ವರ್ಷ ವಯಸ್ಸಿಗೆ ಬರುವವರೆಗೂ ಹಣವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆಕೆಗೆ ಇಪ್ಪತ್ತೊಂದು ವರ್ಷ ಆದ ನಂತರವಷ್ಟೇ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿಗಳನ್ನು ಪಡೆಯಬಹುದು ಅಂತ ಇದನ್ನ ಹೇಳ್ತಾರೆ ಮತ್ತು ಈ ಎರಡು ಸಾವಿರ ರೂಪಾಯಿಯನ್ನು ನೀವು ಮದುವೆಗೂ ಕೂಡ ಬಳಸಬಹುದು ಮತ್ತು ನೀವು ಯಾವುದಕ್ಕಾದ್ರೂ ಬಳಸ್ಬೋದು ಫಾರ್ ಎಕ್ಸಾಂಪಲ್ ಆಗಿ ನೀವೇನಾದರೂ ಎಜುಕೇಷನಲ್ ಹಯರ್ ಎಜುಕೇಷನಲ್ ಮಾಡಿ ಎಜುಕೇಷನ್ ಮಾಡ್ತೀರಾ ಅಂತಂದರೆ ಅಲ್ಲೂ ಕೂಡ ನೀವು ಇದನ್ನ ಬಳಸ್ಬಹುದಾಗಿರುತ್ತೆ ಇದು ನಿಮ್ಮ ಮದುವೆಗೆ ಮಾತ್ರ ಇದು ಅವರು ಕೊಡ್ತಾ ಇಲ್ಲ ನಿಮ್ಮ ಕೆಲವೊಂದಿಷ್ಟು ಏನಾದರೂ ಇಂಪಾರ್ಟೆಂಟ್ ಕಾರ್ಯಗಳಿರ್ತವೆ ಕೆಲಸಗಳಿರ್ತವೆ ಕೆಲವೊಂದು ಉದ್ಯೋಗದಲ್ಲಿ ನೀವು ತೊಡಗಬೇಕಂತ ಇರ್ತೀರ ನಿಮ್ಮ ಜಾಬಿಗೋಸ್ಕರ ಈ ಹಣ ಪಡಿಬೇಕು ಅಂತ ಇರ್ತೀರಾ ಹಾಗಾಗಿ ನಿಮಗೆ ಇಲ್ಲಿ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟು ನಿಮ್ಗೆ ಈ ಹಣವನ್ನು ಕೊಡ್ತಾರೆ ಅಂತಲೇ ಹೇಳಬಹುದು ನೀವು ಮೊದಲು ಈ ಬಾಂಡನ್ನು ಮಾಡಿಸಿದರೆ ಮಾತ್ರ ನೋಡಿ ವೀಕ್ಷಕರೇ ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಅವ್ರಿಗೆ ನೀವು ಈ ಮಾಹಿತಿಯನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಹಂಡ್ರೆಡ್ ಒನ್ ಪರ್ಸೆಂಟು ಒರಿಜಿನಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಕಂಪ್ಲೀಟ್ಲಿ ಮಾಹಿತಿಯನ್ನು ನಾನು ನಿಮಗೆ ಇದೊಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಗಳಿದ್ರೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ನೀವೆಲ್ಲರೂ ಕೂಡ ಕಾಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಎಲ್ಲರೂ ಕೂಡ ಕಾಮೆಂಟ್ ಮುಖಾಂತರ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಅಥವಾ ಬಾಂಡಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿಗಳನ್ನು ಕೊಡಿ ಅಂತಂದರೆ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮತ್ತು ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದ